ಅಧಿಕಾರಿಗಳಿಂದ ಡಿಕೆಶಿ ವಿರುದ್ಧ ಎಫ್ಐಆರ್ ಸಾಧ್ಯತೆ ಹಿನ್ನೆಲೆಯಲ್ಲಿ ರಾತ್ರಿ ಸೋದರನ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಲಾಗಿದ್ದು ಬಂಧನ ಭೀತಿಯಿಂದ ಹಿರಿಯ ವಕೀಲರ ಜೊತೆ ಕೂಡ ಚರ್ಚೆ ನಡೆದಿದೆ. ಡಿಕೆಶಿಗೆ ಧೈರ್ಯ ತುಂಬಿದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರು. ರಾತ್ರಿ ಸರಿಯಾಗಿ ನಿದ್ದೆ ಮಾಡದೆ ಟೆನ್ಷನ್ನಲ್ಲಿ ಡಿಕೆಶಿ ಕಳೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನೂ ಆಗಲ್ಲ, ಧೈರ್ಯವಾಗಿರಿ ಅಂತ ಧೈರ್ಯ ತುಂಬಿದ್ದಾರೆ ಪತ್ನಿ ಮತ್ತು ಮಕ್ಕಳು ಅಂತ ಕೂಡ ತಿಳಿದು ಬರ್ತಾ ಇದೆ. ಇಂದು ತಾಯಿ ಗೌರಮ್ಮ ಕೂಡ ಸದಾಶಿವನಗರದ ಮನೆಗೆ ಭೇಟಿ ಕೊಡಲಿದ್ದಾರೆ. ದೇವರ ಮೊರೆ ಹೋಗಿದ್ದಾರೆ ಡಿಕೆಶಿ ಕುಟುಂಬಸ್ಥರು. ಡಿಕೆಶಿ ಕುಟುಂಬಸ್ಥರು ಕೂಡ ಡಿಕೆಶಿಗೆ ಧೈರ್ಯವನ್ನ ತುಂಬಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಡಿಕೆಶಿಗೆ ಧೈರ್ಯವನ್ನ ಹೇಳಿದ್ದಾರಂತೆ. ಈ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಳಿಗ್ಗೆನೆ ವಿಘ್ನ ವಿನಾಯಕನ ಪೂಜೆಯನ್ನ ಪತ್ನಿ ಉಷಾ ಮಾಡಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ತಾಯಿಯ ಆಶೀರ್ವಾದವನ್ನ ಪಡೆದು ಡಿಕೆಶಿ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಒಟ್ಟಾರೆ ಎಲ್ಲಾ ಕಡೆಯಿಂದಲೂ ಡಿಕೆಶಿಗೆ ಧೈರ್ಯವನ್ನ ಹೇಳಲಾಗ್ತಾ ಇದೆ. ಈ ಮಧ್ಯೆ ಅವರ ಕುಟುಂಬಸ್ಥರು ದೇವರ ಮೊರೆ ಹೋಗಿದ್ದಾರೆ. ಎಸ್, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಚೇತನ್, ಯಾವ ಕ್ಷಣದಲ್ಲಾದರೂ ಬಂಧನವಾಗಬಹುದು ಅನ್ನುವಂತಹ ಆತಂಕ ಈಗ ಡಿಕೆಶಿ ಪಾಳಯಕ್ಕೆ ಕಾಡ್ತಾ ಇರುವಂತಹದ್ದು. ಈ ಕುರಿತಾಗಿ ಈಗಾಗಲೇ ಬಹಳಷ್ಟು ವಿವಾದ ಕೂಡ ಎದ್ದಿದೆ. ಬಿಜೆಪಿ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥದ್ದು. ಇದರ ಜೊತೆಗೆ ಕುಟುಂಬಸ್ಥರು ಕೂಡ ಧೈರ್ಯ ಹೇಳುತ್ತಿದ್ದಾರೆ. ಒಟ್ಟಾರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಹಾಂ ಭಾವನಾ, ಪ್ರಮುಖವಾಗಿ ನಿನ್ನೆ ರಾತ್ರಿಯಿಂದನೂ ಕೂಡ ಸಾಕಷ್ಟು ಬೆಳವಣಿಗೆ ಇಲ್ಲಿ ಆಗಿರುವಂಥದ್ದು ಅಂದರೆ ರಾತ್ರಿ ಸಹೋದರ ಡಿ ಕೆ ಸುರೇಶ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಂದು ಚರ್ಚೆಯನ್ನು ನಡೆಸಿದ್ರು. ಅಕಸ್ಮಾತ್ ಏನಾಗಬಹುದು ಈ ಒಂದು ಕೇಸ್ ಅಂದರೆ ಇಡಿ FIR ಅನ್ನು ದಾಖಲು ಮಾಡಿದ್ದೇ ಆಗಲಿ ಬಂಧನವಾಗುವಂತಹ ಚಾನ್ಸಸ್ ಇದೆ. ಆನಂತರ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಅದಲ್ಲದೆ ನಿನ್ನೆ ರಾತ್ರಿನೇ ಹಿರಿಯ ವಕೀಲರನ್ನು ಡಿ ಕೆ ಶಿ ಅವರು ಸಂಪರ್ಕ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಇನ್ಫಾರ್ಮೇಶನ್ ಲಭ್ಯ ಆಗ್ತಿರುವಂಥದ್ದು. ನಿನ್ನೆ ತಡರಾತ್ರಿ 1:30-2 ಗಂಟೆ ತನಕನೂ ಕೂಡ ಡಿ ಕೆ ಸುರೇಶ್ ಶಿವಕುಮಾರ್ ಜೊತೆ ಚರ್ಚೆಯನ್ನು ನಡೆಸಿದ್ರು. ಚರ್ಚೆಯಲ್ಲಿ ಸಾಕಷ್ಟು ವಿಷಯಗಳನ್ನು ಒಂದು ಇಲ್ಲಿ ಒಂದು ಚರ್ಚೆಯನ್ನು ಸಹ ಒಂದು ನಡೆಸಲಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಡಿ ಕೆ ಶಿ ಅವರು ಬಂಧನಕ್ಕೆ ಒಳಗಾಗುವ ಭೀತಿಯಿಂದ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮುಂಜಾನೆಯಿಂದನೂ ಕೂಡ ಅವರ ಕುಟುಂಬಸ್ಥರು ದೇವರ ಮೊರೆ ಹೋಗಿರುವಂಥದ್ದು. ಪತ್ನಿ ಉಷಾ ವಿನಾಯಕನ ಪೂಜೆ ಮಾಡಿದ್ದಾರೆ. ಇದಲ್ದಿರ ಏನು ತಾಯಿ ಗೌರಮ್ಮ ಅವರ ಒಂದು ಆಶೀರ್ವಾದವನ್ನು ಪಡೆದು ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರವಾಸವನ್ನು ನಡೆಸುವಂತಹ ಒಂದು ಚಾನ್ಸಸ್ ಇರುವಂಥದ್ದು. ಯಾಕಂದರೆ ಇವಾಗ ಆಲ್ರೆಡಿ ಏನು ಕೊಡಗಲ್ಲಿ ಒಂದು ಫ್ಲಡ್ ಆಗಿತ್ತು, ಆ ಒಂದು ಫ್ಲಡ್ಡಿಗೆ ಇಲ್ಲಿನ ಒಂದು ನಿಯೋಗ ಪ್ರಧಾನಿಯವರನ್ನು ಭೇಟಿಯಾಗುತ್ತೆ. ಆ ಒಂದು ನಿಯೋಗದಲ್ಲಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ರು. ನಿನ್ನೆ ಹೋಗಬೇಕಿತ್ತು, ಆದರೆ ದಿಢೀರಾಗಿ ಪ್ರವಾಸ ರದ್ದಾಗಿತ್ತು. ಆದರೆ ಇವತ್ತು ತಾಯಿ ಗೌರಮ್ಮ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುವಂಥ ಒಂದು ಚಾನ್ಸಸ್ ಇರುವಂಥದ್ದು. ಅಂದರೆ ಒಂದು ವೇಳೆ ಇಡಿಯಿಂದ FIR ದಾಖಲಾದಲ್ಲಿ ಏನೆಲ್ಲ ಒಂದು ಪ್ರೊಸೀಜರ್ ಇರುತ್ತೆ, ಕಾನೂನಾತ್ಮಕವಾಗಿ ಯಾವೆಲ್ಲ ಹೋರಾಟವನ್ನು ನಾವು ಮಾಡ್ಕೊಳ್ಬೋದು ಅನ್ನೋದು ನಿಟ್ಟಿನಲ್ಲಿ ವಕೀಲರ ಹತ್ರ ಚರ್ಚೆಯನ್ನು ನಡೆಸಿದ್ದಾರೆ ಮತ್ತು ಕಾನೂನಾತ್ಮಕ ಸಲಹೆಗಳನ್ನು ಕೂಡ ಡಿ ಕೆ ಶಿ ಅವರು ಇವಾಗ ಆಲ್ರೆಡಿ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಹೀಗಾಗಿಯೇ ತಾಯಿ ಗೌರಮ್ಮ ಅವರನ್ನು ನೋಡಿ ಆನಂತರ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗಲಿದ್ದಾರೆ ಭಾವನಾ. ಎಸ್, ಧನ್ಯವಾದ ಚೇತನ್ ನಿಮ್ಮ ಮಾಹಿತಿಗೆ. ಯಾವುದೇ ಕ್ಷಣದಲ್ಲೂ ಡಿ ಕೆ ಶಿ ವಿರುದ್ಧ FIR ದಾಖಲಾಗುವ ಸಾಧ್ಯತೆ ಇದೆ. ಹಾಗಾಗಿ ಬಂಧನ ಭೀತಿಯನ್ನು ಎದುರಿಸಿದ್ದಾರೆ ಪವರ್ಫುಲ್ ಮಿನಿಸ್ಟರ್. ವಕೀಲರೊಂದಿಗೆ ಕೂಡ ಅವರು ಚರ್ಚೆಯನ್ನ ನಡೆಸಿದ್ದಾರೆ. ಸಾಧ್ಯತೆಗಳು ಏನಿದೆ, ಏನಾದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸಹೋದರನ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಈ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಹಾಗೆ ಕುಟುಂಬಸ್ಥರು ಧೈರ್ಯ ಹೇಳುತ್ತಿದ್ದಾರೆ. ತಾಯಿ ಗೌರಮ್ಮ ಕೂಡ ಇವತ್ತು ಸದಾಶಿವನಗರ ಮನೆಗೆ ಭೇಟಿ ನೀಡುತ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ.